ಮಳೆಗಾಲ ಇರುವುದರಿಂದ ಕೆರೆ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುತ್ತಿರುವುದರಿಂದ ಸಾರ್ವಜನಿಕರು ಕಾಯಿಸಿ ಆರಿಸಿ ನೀರನ್ನು ಕುಡಿಯಬೇಕು ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ತಿಳಿಸಿದರು. ನಗರದಲ್ಲಿ ವೀನನ್ನೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ವಾಂತಿ ಬೇದಿ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ನೀರು ಬಳಕೆ ವಿಚಾರವಾಗಿ ಜನತೆ ಜಾಗೃತ ವಹಿಸುವ ಅವಶ್ಯಕತೆ ಇದೆ. ನೀರನ್ನು ಕಾಯಿಸಿ ಆರಿಸಿ ಕುಡಿಯುವುದರಿಂದ ಅನಾರೋಗ್ಯವನ್ನು ತಡೆಯಬಹುದು. ಜನತೆ ಮುನ್ನೆಚ್ಚರಿಕೆ ವಹಿಸುವ ಅವಶ್ಯಕತೆ ಇದೆ ಎಂದರು. ಈಗ ಸಿಂಧನೂರು ಜನತೆಯಲ್ಲಿ ನನ್ನ ಒಂದು ಚಿಕ್ಕ ಮನವಿ ಏನಂದರೆ, ನಿಮಗೆ ಗೊತ್ತಿರುವಂತೆ ರಾಯಚೂರು ಜಿಲ್ಲೆಯಾದ್ಯಂತ ಕೆಲವು ಏರಿಯಾಗಳಲ್ಲಿ ವಾಂತಿ ಬೇದಿ ಪ್ರಕರಣಗಳು ಕಂಡುಬರ್ತಿದ್ದಾವೆ. ಸೊ ನಮ್ಮ ಸಿಂಧನೂರು ನಗರದಲ್ಲಿ ನಗರಸಭೆ ವತಿಯಿಂದ ಅತ್ಯಂತ ಶುಚಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯಯುತವಾಗಿರ್ತಕ್ಕಂಥ ನೀರು ಸರಬರಾಜು ವ್ಯವಸ್ಥೆಯನ್ನು ನಗರಸಭೆಯಿಂದ ಮಾಡ್ತಾ ಇದ್ದೇವೆ. ನೀವು ನಮಗೆ ಮಾಡಬೇಕಾಗಿರೋ ಒಂದು ಸಹಾಯ ಏನಂದರೆ, ನಮ್ಮ ಮುನ್ಸಿಪಾಲ್ಟಿಯಿಂದ ಪೂರೈಸುವಂಥ ನೀರನ್ನು ಮೊದಲು ಸೋಸಿ ಕಾಯಿಸಿ ಆರಿಸಿ ಕುಡಿಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಈಗ ಆಲ್ರೆಡಿ ಸಿಂಧನೂರು ನಗರದಲ್ಲಿರ್ತಕ್ಕಂಥ ಸುಮಾರು 7 OHT ಟ್ಯಾಂಕ್ಗಳನ್ನು, 2 WDP ನಾವು ಶುಚಿಯಾಗಿ ಕ್ಲೀನ್ ಮಾಡಿದ್ದೇವೆ ಮತ್ತು ಸೂಪರ್ ಕ್ಲೋರಿನೇಷನ್ ಕೂಡ ಮಾಡಿದ್ದೇವೆ. ನಿಮಗೆ ಅತ್ಯಂತ ಶುಚಿಯಾಗಿರ್ತಕ್ಕಂಥ ನೀರನ್ನೇ ಕೊಡ್ತಾ ಇದ್ದೇವೆ. ಆದಾಗ್ಯೂ ಎಲ್ಲಾದರೂ ಶುಚಿಯಾಗಿರ್ತಕ್ಕಂಥ ನೀರು ನಿಮಗೆ ಸರಬರಾಜು ಆಗದೇ ಇದ್ದಲ್ಲಿ ಸಿಂಧನೂರು ನಗರಸಭೆಯ ಸಹಾಯವಾಣಿಗೂ ಕಾಲ್ ಮಾಡ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ನೀವು ಸಂಪರ್ಕ ಮಾಡ್ಬೋದು. ಎಲ್ಲ ಜನತೆಯಲ್ಲಿ ಮತ್ತೊಂದು ಸಾರಿ ಮನವಿ ಮಾಡ್ತಿದ್ದೇನೆ, ನಿಮ್ಮ ಮನೆಯಲ್ಲಿ ನೀರು ಸಂಗ್ರಹಿಸುವಂಥ ಪಂಪ್ಗಳು, ಸಂಪ್ಗಳು ಅಥವಾ ಟ್ಯಾಂಕ್ಗಳು, ಸಿಂಟ್ಯಾಕ್ಸ್ಗಳು ಏನಾದರೂ ಇದ್ದರೆ ದಯವಿಟ್ಟು ಅವುಗಳನ್ನು ಕ್ಲೀನ್ ಮಾಡಿಕೊಂಡು ನಾವು ಮುನ್ಸಿಪಾಲ್ಟಿಯಿಂದ ಸರಬರಾಜು ಮಾಡ್ತಿರ್ತಕ್ಕಂಥ ನೀರನ್ನು ನೀವು ಶುದ್ಧವಾಗಿರ್ತಕ್ಕಂಥ ನೀರನ್ನು ಕಾಯಿಸಿ ಸೋಸಿ ಆರಿಸಿ ಕುಡಿಬೇಕಂತ ನಮ್ಮ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.